ಸ್ನೇಹಿತರೆ, ನಾವೀಗಾಗಲೇ ಚದುರಂಗ ಆಡಿರಿ ಚತುರರಾಗಿರಿ ವಿಡಿಯೋಗಳಲ್ಲಿ ಆರು ವಿಡಿಯೋಗಳನ್ನ ನಾವೀಗಾಗಲೇ ನೋಡಿದ್ದೇವೆ. ಈಗ ಎಲ್ಲ ನಡೆಗಳು ಅಂದ್ರೆ ರಾಜ, ರಾಣಿ, ಕುದುರೆ, ಒಂಟೆ, ಆನೆ, ಪಾನ್ ಎಲ್ಲ ಪೀಸ್ಗಳ ನಡೆಗಳನ್ನ ನಾವೀಗಾಗಲೇ ನಡೆಗಳು ಹಾಗೂ ಅವು ಕ್ಯಾಪ್ಚರ್ ಮಾಡೋದು ಅಂದ್ರೆ ಹೊಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿ ಈಗಾಗಲೇ ನಾವು ಅರ್ಥ ಮಾಡ್ಕೊಂಡಿದೀವಿ. ಹಾಗೇನೆ ಬೋರ್ಡ್ ಸ್ಟ್ರಕ್ಚರ್ ಅಂದ್ರೆ ನಾವು ಬೋರ್ಡ್ ಅನ್ನ ಯಾವ ರೀತಿ ಇಟ್ಕೋಬೇಕು ಹಾಗೂ ಆಟ ಪ್ರಾರಂಭ ಮಾಡಬೇಕಾದ್ರೆ ಪಾನ್ಗಳು ಮತ್ತೆ ಪೀಸ್ಗಳನ್ನ ನಾವು ಯಾವ ರೀತಿ ಜೋಡಿಸ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಸ್ಪೆಷಲ್ ಮೂವ್ಸ್ ಬಗ್ಗೆನೂ ಸಹ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈಗ ನೋಡಿ, ಮೊದಲು ರಾಜ ಅಂದ್ರೆ ವೈಟ್ ರಾಜ, ವೈಟ್ ಪೀಸಸ್ಗಳು ಪಾನ್ಗಳು ಬೋರ್ಡಿನ ಯಾವ ರ್ಯಾಂಕ್ ಮತ್ತು ರ್ಯಾಂಕ್ ಗಳಲ್ಲಿ ಇರಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲು ರಾಜನನ್ನ ನಾವು E1 ಅಲ್ಲಿ ಇಡಬೇಕು, ಕ್ವೀನ್ ಅನ್ನ D1 ಅಲ್ಲಿ ಇಡಬೇಕು, ಅದ್ರ ಪಕ್ಕ ಒಂದು ಬಿಷಪ್ ಅನ್ನ C1 ಅಲ್ಲಿ ಇಡಬೇಕು, ಹಾಗೇನೆ ಒಂದು ಬಿಷಪ್ ಅನ್ನ F1 ಅಲ್ಲಿ ಇಡಬೇಕು, ಹಾಗೆ ಕುದುರೆಯನ್ನ ನಾವು ಬಿಷಪ್ ನ ಪಕ್ಕದಲ್ಲಿ B1 ಅಲ್ಲಿ ಇಡಬೇಕು, ಹಾಗೇನೆ G1 ಅಲ್ಲಿ ಇಡಬೇಕು. ರೂಕ್ ಆನೆಗಳನ್ನ ನಾವು A1 ಅಲ್ಲಿ ಒಂದನ್ನ ಇಡಬೇಕು, ಹಾಗೇನೆ H1 ಅಲ್ಲಿ ಕೂರಿಸ್ಬೇಕು. ನೋಡಿ, ಇವಾಗ ನಾವು ವೈಟಿನ ಪೀಸಸ್ ಗಳನ್ನ ನಾವು ಈ ರೀತಿ ಜೋಡಿಸ್ಕೋಬೇಕಾಗತ್ತೆ, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಹಾಗೇನೆ ಪಾನ್ ಗಳನ್ನ ನಾವು A2 B2 C2 D2 E2 ನಲ್ಲಿ, ಹಾಗೇನೆ F2 ನಲ್ಲಿ G2 ನಲ್ಲಿ ಹಾಗೂ H2 ನಲ್ಲಿ. ನೋಡಿ, ಪಾನ್ಗಳು ಯಾವಾಗಲೂ ನಮ್ದು ಸೆಕೆಂಡ್ ರ್ಯಾಂಕ್ ಅಲ್ಲಿ ಸೈನಿಕರು ಇರ್ತಾರೆ, ಆದ್ರೆ ಮೊದಲ ರ್ಯಾಂಕ್ ನಲ್ಲಿ ಪೀಸಸ್ಗಳು ಇರ್ತವೆ. ನೋಡಿ, ಇಲ್ಲಿ ಒಂದು ವಿಶೇಷತೆಯನ್ನ ನಾನು ನಿಮ್ಗೆ ಸರಳವಾಗಿ ಅರ್ಥ ಆಗ್ಲಿಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಗೆ ಕ್ವೀನ್ ನೋಡಿ, ವೈಟ್ ಕ್ವೀನ್ ಯಾವ ಸ್ಕ್ವೇರ್ ನಲ್ಲಿ ಇದ್ದಾರೆ? ವೈಟ್ ಸ್ಕ್ವೇರ್ ನಲ್ಲಿ ಇದ್ದಾರೆ ಅಲ್ವಾ? ವೈಟ್ ಸ್ಕ್ವೇರ್ ನಲ್ಲಿ ಇಟ್ಟಿದೀವಿ. ಇದನ್ನ ನೀವು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೋಸ್ಕರ ನಾನು ಹೇಳೋದೇನು ಅಂದ್ರೆ, ನೋಡಿ, ಕ್ವೀನ್ ಅಂದ್ರೆ ಲೇಡಿ ಅಲ್ವಾ? ಕ್ವೀನ್ ಅಂದ್ರೆ ಲೇಡಿ. ಆ ಲೇಡಿ ಯಾವಾಗ್ಲೂ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕ್ತಾಳೆ, ನೆನ್ಪಿಟ್ಕೊಳ್ಳಿ, ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕ್ತಾಳೆ. ಅದಕ್ಕೋಸ್ಕರ ವೈಟ್ ಸ್ಕ್ವೇರ್ ಗಳಲ್ಲಿ, ಈಗ ನಾವು ಮ್ಯಾಚಿಂಗ್ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ, ವೈಟ್ ರಿಬ್ಬನ್ ಹಾಕಿರೋ ಹುಡುಗಿ ಅಂದ್ರೆ ವೈಟ್ ರಿಬ್ಬನ್ ಹಾಕಿದ್ರೆ ವೈಟ್ ಶೂಸ್ ಅನ್ನ ಹಾಕ್ತಾಳೆ. ಅಂದ್ರೆ ಮಕ್ಕಳಿಗೆ ನಾವು ಅಲಂಕಾರ ಮಾಡ್ಬೇಕಾದ್ರೆ ಲೇಡೀಸ್ ಅಂದ್ರೆ ಹುಡುಗಿಯವರಿಗೆ ಏನ್ ಮಾಡ್ತೀವಿ ನಾವು, ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಅನ್ನ ಇಷ್ಟಪಡ್ತಾರೆ ಅಂತ. ಅವಳು ವೈಟ್ ಇದ್ರೆ ವೈಟ್ ಶೂನೇ ಹಾಕೊಂಡಿದ್ದಾಳೆ ಅಂತ, ಗೊತ್ತಾಯ್ತಲ್ಲ. ಇದು ನೋಡಿ, ವೈಟ್ ಸ್ಕ್ವೇರ್ ಗಳಲ್ಲಿ ವೈಟ್ ಕ್ವೀನ್ ಯಾವಾಗ್ಲೂ ಮ್ಯಾಚಿಂಗ್ ಮ್ಯಾಚಿಂಗ್. ರಾಜದ ಹಾಗೇನಿಲ್ಲ, ಅವನು ಅಪೋಸಿಟ್ ಆದ್ರೂ ಸಹ ಕೂರ್ತಾನೆ, ಹಾಗಾಗಿ ಅವನಿಗೆ ನಾವು ಬ್ಲಾಕ್ ಅಲ್ಲಿ ಕೂರ್ಸಿದೀವಿ. ವೈಟ್ ರಾಜ ಯಾವಾಗ್ಲೂ ಬ್ಲಾಕ್ ಅಲ್ಲಿ ಕುತ್ಕೊಂಡಿದ್ದಾನೆ, ಅರ್ಥ ಆಯ್ತಾ? ವೈಟ್ ಕ್ವೀನ್ ಯಾವಾಗ್ಲೂ ವೈಟ್ ಸ್ಕ್ವೇರ್ ಅಲ್ಲಿ ಇರ್ತಾರೆ. ಮತ್ತೆ ನಾವು ಬೋರ್ಡಿನ ವಿಶೇಷತೆ ಅಂದ್ರೆ ನಮ್ಗೆ ರೈಟ್ ಹ್ಯಾಂಡ್ ಸೈಡ್, ನೋಡಿ, ನಾವು ಇಲ್ಲ ಅಪೋಸಿಟ್ ಅಲ್ಲಿ ಕೂತಿದೀವಿ, ಅಪೋಸಿಟ್ ಅಲ್ಲಿ ಕೂತಿರ್ತೀವಲ್ವಾ, ನಾವು ಈ ಕಡೆಯಿಂದ ಮುಖ ಮಾಡಿ ಕೂತಿರ್ತೀವಿ. ನೋಡಿ, ರೈಟ್ ಹ್ಯಾಂಡ್ ಸೈಡ್ ನಮ್ಮ ಪಾಮ್ ವೈಟ್ ಅಲ್ವಾ? ಅದೇ ರೀತಿನೇ ನಮ್ಮ H1 ಸ್ಕ್ವೇರ್ ಸಹಿತ ವೈಟ್. ನೋಡಿ, ಈ ರೀತಿನೇ ನಾವು ಬೋರ್ಡ್ ಸೆಟಪ್ ಮಾಡ್ಬೇಕಾಗತ್ತೆ. ನಮ್ಮ ರೈಟ್ ಹ್ಯಾಂಡ್ ಸೈಡ್ ಕಾರ್ನರ್ ಅಲ್ಲಿ H1 ಬರಬೇಕು. H1 ಯಾವಾಗ್ಲೂ H1 ವೈಟ್ ಸ್ಕ್ವೇರ್ ಆಗಿರುತ್ತೆ. H1 ಸ್ಕ್ವೇರ್ ನಮ್ಗೆ ರೈಟ್ ಸೈಡ್ ಅಲ್ಲಿ ಬರಬೇಕು. ಇದನ್ನ ಬೋರ್ಡ್ ಇಟ್ಕೊಂಡ್ರೆ ನಾವು ಕರೆಕ್ಟ್ ಆಗಿ ಫಸ್ಟ್ H1 ಅಲ್ಲಿ ರೂಕ್ ಇರುತ್ತೆ, G1 ಅಲ್ಲಿ ನೈಟ್ ಇರುತ್ತೆ, F1 ಅಲ್ಲಿ ಬಿಷಪ್ ಇರುತ್ತೆ, E1 ಅಲ್ಲಿ ಕಿಂಗ್, ಕ್ವೀನ್, ಬಿಷಪ್, ನೈಟ್ ಅಂಡ್ A1 ಅಲ್ಲಿ ರೂಕ್, ಆಮೇಲೆ ಸೆಕೆಂಡ್ ರ್ಯಾಂಕ್ ಅಲ್ಲಿ ಪಾನ್. ಸೇಮ್ ಅದೇ ರೀತಿನೇ ಬ್ಲಾಕ್ ಪಾನ್ಗಳು ಸಹ
ಮೊದಲನೇದು ಪೀಸಸ್ ಏತ್ ರ್ಯಾಂಕ್ ಅಲ್ಲಿ ಇರುತ್ತೆ, ಸೆವೆಂತ್ ರ್ಯಾಂಕ್ ಅಲ್ಲಿ ಪಾನ್ ಗಳಿದೆ. ನೋಡಿ ಈ ರೀತಿ ನಾವು ಬೋರ್ಡ್ ಸೆಟಪ್ ಅನ್ನ ಮಾಡಿದೀವಿ. ಕ್ವೀನಿನ ಫೈಲ್ ಅಲ್ಲೇ ಏನಿದೆ, ಅವರ ಎದುರುಗಡೆ ಎದುರಾಳಿಯ ಕ್ವೀನ್ ಇದೆ, ಕಿಂಗಿನ ಎದುರುಗೇನೆ ಕಿಂಗ್ ಇದೆ. ಇದು ಕರೆಕ್ಟ್ ಆಗಿ ನೋಡಿ ಎಲ್ಲ ಸೇಮ್ ಪೊಸಿಷನ್ ಗಳಲ್ಲಿ ನಾವು ಜೋಡಿಸ್ಕೋಬೇಕಾಗತ್ತೆ. ನೈಟ್ ನೈಟ್, ರೂಕ್ ರೂಕ್, ಬಿಷಪ್ ಬಿಷಪ್, ಇದು ನಾವು ಸೆಟಪ್ ಅಂದ್ರೆ ನಮ್ದು ಸ್ಟಾರ್ಟಿಂಗ್ ಸೆಟಪ್. ನಮ್ದು ಪೀಸಸ್ ಮತ್ತೆ ಪಾನ್ ಗಳ ಸೆಟಪ್ ಅನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಳ್ಳೋದನ್ನ ಜೋಡಿಸ್ಕೊಳ್ಳೋದನ್ನ ಈ ಒಂದು ಅಧ್ಯಾಯದಲ್ಲಿ ಕಲ್ತ್ಕೊಂಡ್ರಿ ಅಲ್ವಾ. ನೋಡಿ ನಾವೀಗ ನಡೆಗಳು ನಿಮಗೆ ಗೊತ್ತಾಗಿದೆ, ಪಾನ್ ಎರಡು ನಡೆಗಳನ್ನ ನಡೆಯಬಹುದು. ಇದಕ್ಕೂ ಸೇಮ್ ಬ್ಲಾಕ್ಗೂ ಸಹ ಸೇಮ್ ರೂಲ್ಸ್. ನಾವ್ ಯಾವ್ದು ಒಂದೊಂದು ಪೀಸ್ ಅನ್ನ ನಾವು ಹೇಳ್ಕೊಟ್ಟಿದೀವಲ್ಲ, ಎಲ್ಲಾ ದಾಳಗಳಿಗೂ ಸೇಮ್ ರೂಲ್ಸ್ ಅನ್ವಯ ಆಗತ್ತೆ. ಇದು ನಮ್ದು ಬೋರ್ಡ್ ಸೆಟಪ್. ನೋಡಿ ನಾವೀಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆಟವನ್ನ ಸ್ಟಾರ್ಟ್ ಮಾಡೋಣ. ಹಾಗೇನೆ ಒಂದು ಸ್ಪೆಷಲ್ ಮೂವ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಇದು ಆಟ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಡುವಂತ ಪೊಸಿಷನ್ ಅಷ್ಟೇ. ಈಗ ನಾವು ಇನ್ನೊಂದೆರಡು ಸ್ಪೆಷಲ್ ಮೂವ್ಸ್ ಗಳನ್ನ ನಾವು ಆಟ ಆಡುವ ಮೊದಲು ಸ್ಪೆಷಲ್ ಮೂವ್ಸ್ ಅನ್ನ ನಾವು ತಿಳ್ಕೊಳ್ಳೇಬೇಕು. ಹಾಗೇನೆ ಪಾನ್ ಪ್ರಮೋಷನ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಬೇಕಾಗತ್ತೆ. ಸ್ಪೆಷಲ್ ಮೂವ್ಸ್ ಅಲ್ಲಿ ಒಂದು ಎನ್ ಪಸೆಂಟ್ ನಾಟ್ ಪಾಸಿಂಗ್ ಎವೆ ಅಂದ್ರೆ ಪಾನಿನ ಮೂನಲ್ಲಿ ಒಂದು ಸ್ಪೆಷಲ್ ಮೂವ್ ಇದೆ, ಅದನ್ನ ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ನಾವೀಗ ಎನ್ ಪಸೆಂಟ್ ಅಂದ್ರೆ ಪಾನಿಗೆ ಸಂಬಂಧಿಸಿದ ಒಂದು ವಿಶೇಷವಾದ ಮೂನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಎನ್ ಪಸೆಂಟ್ ಅಂದ್ರೆ ನಾಟ್ ಪಾಸಿಂಗ್ ಎವೆ ಅಂತ ಹೇಳ್ಬಿಟ್ಟು ಅಂದ್ರೆ ಕಣ್ಣು ತಪ್ಪಿಸಿ ನಾವು ಯಾವುದೇ ಸೈನಿಕರು ಓಡಿ ಹೋಗುವ ಹಾಗಿಲ್ಲ, ಕಣ್ಣು ತಪ್ಪಿಸಿ. ಅದ್ ಹೇಗೆ ಅಂತ ಹೇಳಿ ನಾನು ಹೇಳ್ತೀನಿ. ನೋಡಿ ಈಗ ವೈಟ್ ಪಾನ್ ಇಂದ ಸ್ಟಾರ್ಟ್ ಮಾಡೋಣ. ವೈಟ್ ಪಾನ್ ಏನ್ ಮಾಡಿದಾನೆ, ಅವನ ನೆಡೆ ಅಂದ್ರೆ ಅವನ ಕ್ಷೇತ್ರಗಳನ್ನು ಅವನು ಎರಡ್ ಪಾನ್ ಮೂವ್ ಮಾಡಬಹುದಲ್ವಾ. ಅದೇ ರೀತಿನೆ ನೆಕ್ಸ್ಟ್ ಮೂವ್ನ ಅವನು ಫಿಫ್ತ್ ರ್ಯಾಂಕಿಗೆ ಬಂದ್ಬಿಟ್ಟಿದ್ದಾನೆ. ಆಟದಲ್ಲಿ ಫಿಫ್ತ್ ರ್ಯಾಂಕಿಗೆ ಬಂದ್ಬಿಟ್ಟಿದ್ದಾನೆ ಅಂದ್ರೆ ನಾವೀಗ ಏನ್ ಮಾಡಿದೀವಿ, ಬ್ಲಾಕ್ ಕ್ಷೇತ್ರದ ಒಳಗಡೆ ಎಂಟರ್ ಆಗಿದ್ದೀವಿ, ಬ್ಲಾಕ್ ಕ್ಷೇತ್ರದ ಒಳಗಡೆ ಎಂಟರ್ ಆಗಿದ್ದೀವಿ. ಫಿಫ್ತ್ ರ್ಯಾಂಕ್ ಅಲ್ಲಿ ನಾವು ಇದೀವಿ. ವೈಟ್ ಪಾನ್ ಫಿಫ್ತ್ ರ್ಯಾಂಕ್ ಅಲ್ಲಿ ಇದೆ. ಈಗ ಇವನಿಗೂ ಅದೇ ಸೇಮ್ ರೂಲ್ಸ್ ಅಲ್ವಾ, ಈಗ ಬ್ಲಾಕಿಗೆ ಬ್ಲಾಕ್ ಸೇಮ್ ರೂಲ್ಸ್ ಆಗಿರೋದ್ರಿಂದ ಅವನೇನ್ ಮಾಡ್ತಿದ್ದಾನೆ, ಎಫ್ ಸೆವೆನ್ ಅಲ್ಲಿದ್ದವನು ನಾವೇ ಹೇಳಿದೀವಲ್ವ ನಮ್ಮ ಕ್ಷೇತ್ರದಲ್ಲಿ ಎರಡು ಮನೆ ಮೂವ್ ಮಾಡಬಹುದು ಅಂತ. ನೋಡಿ ಅವನು ಸೆವೆಂತ್ ಅಲ್ಲಿದ್ದವನು, ರ್ಯಾಂಕ್ ಅಲ್ಲಿದ್ದವನು ಫಿಫ್ತ್ ರ್ಯಾಂಕಿಗೆ ಬಂದಿದ್ದಾನೆ. ನೋಡಿ ಇಲ್ಲೊಂದು ಟ್ವಿಸ್ಟ್ ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ಟ್ವಿಸ್ಟ್ ಇದೆ. ನೋಡಿ ಯಾವುದೇ ಪಾನ್ಗಳು ಸೈನಿಕರು ಅವರ ಎದುರಾಳಿಯ ಸೈನಿಕರೊಡನೆ ಯುದ್ಧ ಮಾಡದೇನೆ ತಪ್ಪಿಸ್ಕೊಂಡು ಓಡೋ ಹಾಕಿಲ್ಲ. ಇಲ್ಲಿ ನೋಡಿ ಅವನ ಪಕ್ಕ ಪಕ್ಕ ಇದ್ದಾನೆ, ಈಗೇನೋ ನಾವು ಇದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕಾಗತ್ತಾ, G5 × F5 ಅಂತ ಕ್ಯಾಪ್ಚರ್ ಮಾಡ್ಲಿಕ್ಕಾಗತ್ತಾ, ಇಲ್ಲ. ಯಾಕಂದ್ರೆ ಪಕ್ಕದಲ್ಲಿ ನಾವು ಕ್ಯಾಪ್ಚರ್ ಮಾಡಕ್ ಆಗೋದಿಲ್ಲ, ಅವನಿಗೆ ಯಾವಾಗ್ಲೂ ಡಯಾಗನಲಿ ಇದ್ದಾಗ ಮಾತ್ರ ಕ್ಯಾಪ್ಚರ್ ಮಾಡಬೇಕು. ಆದ್ರೆ ಅವನು ಏನ್ ಮಾಡ್ಬಿಟ್ಟಿದ್ದಾನೆ, ಮೋಸ ಮಾಡ್ಬಿಟ್ಟಿದ್ದಾನೆ ನಮ್ಗೆ. ಬ್ಲಾಕ್ ಪಾನ್ ಏನ್ ಮಾಡಿದ್ದಾನೆ, ಮೋಸ ಮಾಡ್ಬಿಟ್ಟಿದ್ದಾನೆ. ಮೋಸ ಮಾಡಿ ಅವನು ಜಂಪ್ ಮಾಡ್ಬಿಟ್ಟಿದ್ದಾನೆ, ಇಲ್ಲಿ ಎರಡು ಮನೆಗೆ ಹೋಗ್ಬಿಟ್ಟಿದ್ದಾನೆ. ನಾವೇ ಹೇಳಿದೀವಿ ರೂಲ್ಸ್, ಎರಡು ಮನೆ ಹೋಗ್ಬಹುದು ಅಂತ ಅವನು ಹೋಗ್ಬಿಟ್ಟಿದ್ದಾನೆ. ಆದ್ರೆ ಇವನಿಗೆ ಒಂದು ಹೊಸ ರೂಲ್ ಅಪ್ಲೈ ಆಗುತ್ತೆ, ಇದನ್ನ ನಾವು ಸ್ಪೆಷಲ್ ಮೂವ್ ಅಂತ ಕರಿತೀವಿ. ಇವನು ಈಗ F6 ಹೋಗ್ಬಹುದು ಅಂದ್ರೆ G × F6 ಅಂತ ಇದನ್ನ ಕ್ಯಾಪ್ಚರ್ ಮಾಡಬಹುದು. ಇದನ್ನ ನಾವು ಸ್ಪೆಷಲ್ ಮೂವ್ಸ್ ಅಂತ ಕರಿತೀವಿ. ಫೈಯಲ್ಲಿ ಇದನ್ನ ಕ್ಯಾಪ್ಚರ್ ಮಾಡ್ಕೋತಾ ಇದೀವಿ. ನೋಡಿ ಕ್ಯಾಪ್ಚರ್ ಮಾಡ್ಕೋತಾ ಇದೀವಿ, ಆದ್ರೆ ನಾವು F6 ಗೆ ಇಟ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇದೀವಿ. ಇದು ಒಂದು ಸ್ಪೆಷಲ್ ಮೂವ್. ಇನ್ನೊಂದ್ಸಾರಿ ತೋರಿಸ್ತಾ ಇದೀನಿ. ನೋಡಿ FIL ಇದಾನೆ, ಈಗ ನಾನು ಎರಡು ಮನೆ ತಳ್ತಾ ಇದೀವಿ, ಹಾಗೇನೆ ಅದನ್ನ FIL ಇಟ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇದು ಅಂದ್ರೆ ಇವನು ಇನ್ ಪಾಸಿಂಗ್ ನಾಟ್ ಪಾಸಿಂಗ್ ಅಂತ, ಅಂದ್ರೆ ನಾವು ನನ್ನ ಕಣ್ಣು ತಪ್ಪಿಸಿ ಅಂದ್ರೆ ಎದುರಾಳಿಯ ಕಣ್ಣು ತಪ್ಪಿಸಿ ಹೊಡಿಲಿಕ್ಕೆ ಅವಕಾಶ ಕೊಡ್ದೇನೆ ಹೋಗೋ ಹಾಗಿಲ್ಲ. ಇದು ಎನ್ ಪರ್ಸೆಂಟ್ ನಾವೀಗ ಏನ್ ಮಾಡ್ತಿದೀವಿ, ಈ ರೀತಿ ಕ್ಯಾಪ್ಚರ್ ಮಾಡ್ತಿದೀವಿ. ಎನ್ ಪರ್ಸೆಂಟ್ ಯಾವ ದಾಳವಾದ್ರೂ ನೋಡಿ
ಇನ್ನೊಂದು ಪಾನ್, ನೆಕ್ಸ್ಟ್ ಪಾನ್ ಇಲ್ಲಿದೆ, ಹೆಚ್ ಸೆವೆನ್ ಅಲ್ಲಿರೋ ಪಾನ್ ಸಹಿತನು ಈ ರೀತಿ ತಳ್ಳಿದ್ರೆ ಈ ರೀತಿ ಎನ್ ಪರ್ಸೆಂಟ್ ಮಾಡಬಹುದು. ಇದು ಸ್ಪೆಷಲ್ ಮೂವ್, ಅರ್ಥ ಮಾಡ್ಕೊಳ್ಳಿ. ನಾವು ಹೀಗಿದ್ದಾಗ ಎರಡು ಮನೆ ಮೂವ್ ಮಾಡಿದ್ರೆ ನಾವು ಕ್ಯಾಪ್ಚರ್ ಮಾಡಬಹುದು. ಇದು ಎನ್ ಪರ್ಸೆಂಟ್ ರೂಲ್ಸ್, ಓನ್ಲಿ ಪಾನಿಗೆ ಮಾತ್ರ ಸಂಬಂಧಪಟ್ಟದ್ದು ಎನ್ ಪರ್ಸೆಂಟ್ ರೂಲ್ಸ್. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಈಗ ಫಿಫ್ತ್ ರ್ಯಾಂಕ್ ಅಲ್ಲಿ ಇಲ್ಲ, ಈಗ ಸಿಕ್ಸ್ತ್ ರ್ಯಾಂಕಿಗೆ ಬಂದ್ಬಿಟ್ಟಿದ್ದಾನೆ. ನೋಡಿ, ಸಿಕ್ಸ್ತ್ ರ್ಯಾಂಕಿಗೆ ಬಂದಿದ್ದಾನೆ. ಈಗ ನೀವು ಡಬಲ್ ತಳ್ಳಬಹುದಾ? ಓಕೆ, ತಳ್ಳಬಹುದು. ಅರ್ಥ ಆಗುತ್ತಾ? ನೋಡಿ, ಫಿಫ್ತ್ ರ್ಯಾಂಕ್ ಅಲ್ಲಿ ಇದ್ದಾಗ ಮಾತ್ರ, ಫಿಫ್ತ್ ರ್ಯಾಂಕ್ ಅಲ್ಲಿ ಇದ್ದಾಗ ಮಾತ್ರ ನೀವು ಕ್ಯಾಪ್ಚರ್ ಮಾಡಬಹುದು. ಯಾಕಂದ್ರೆ ನಿಮ್ಗೆ ಹೊಡಿಲಿಕ್ಕೆ ಇರೋದು ಡಯಾಗನಲಿ ಸಿಕ್ಸ್ತ್ ರ್ಯಾಂಕಿಗೆ ಮಾತ್ರ ಹೋಗ್ಬೋದಾಗಿತ್ತು ನೀವಲ್ವಾ. ಈಗ ನೀವು ರೂಲ್ಸ್ ಪ್ರಕಾರ ಸಿಕ್ಸ್ತ್ ರ್ಯಾಂಕಿಗೆ ಬಂದ್ಬಿಟ್ಟು ನೀವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗತ್ತಾ? ನೋಡಿ, ಅವನು ಹೊಡ್ಕೊಳ್ಬೋದಾಗಿತ್ತು. ಇವಾಗ ಅವನಿಗೂ ರೂಲ್ಸ್ ಇದೆ ಅಲ್ವಾ, ಹೊಡ್ಕೋಬಹುದಾಗಿತ್ತು. ಅವ್ನು ಬೇಡ ಅಂತ ಹೇಳ್ಬಿಟ್ಟು ಅವನೇನ್ ಮಾಡಿದ್ದಾನೆ, ಇಲ್ಲಿಗೆ ಹೋಗಿದ್ದಾನೆ, ಎಚ್ ಸೆವೆನ್ ಎಚ್ ಫೈವ್ ಬಂದಿದ್ದಾನೆ. ಇವಾಗ ನೀವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗಲ್ಲ. ಗೊತ್ತಾಯ್ತಾ? ಇದು ರೂಲ್ಸ್ ಯಾವಾಗ್ಲೂ ಫಿಫ್ತ್ ರ್ಯಾಂಕ್ ಅಲ್ಲೇ ಇರಬೇಕು. ಇವನು ಸೆವೆಂತ್ ರ್ಯಾಂಕ್ ಇಂದ ಫಿಫ್ತ್ ರ್ಯಾಂಕಿಗೆ ಬಂದಿರಬೇಕು. ಇದು ಈ ರೀತಿ ಎಫ್ ಇಂಟು ಜಿ ಇಂಟು ಎಫ್ ಎಚ್ ಸಿಕ್ಸ್ ಅಂತ ಹೊಡೆದ್ಬಿಟ್ಟು ಕ್ಯಾಪ್ಚರ್ ಮಾಡೋದು. ಅರ್ಥ ಮಾಡ್ಕೊಳ್ಳಿ. ಹಾಗೇನೆ ನೋಡಿ, ಇಲ್ಲಿದ್ದ ಎಲ್ಲಿದ್ದಾನೆ, ಅವನು ಎಚ್ ಸಿಕ್ಸ್ ಅಲ್ಲಿ ಇದ್ದಾನೆ. ಈಗ ಎಚ್ ಫೈವ್ ನೋಡಿ, ಇಲ್ಲಿದ್ದವನು ಇಲ್ಲಿ ಬಂದಿದ್ದಾನೆ, ಅಂದ್ರೆ ಜಿ ಫೈವ್ ಬಂದಿದ್ದಾನೆ. ಆಗ ನಾವು ಇಟ್ಟಿದೀವಿ, ಎಚ್ ಫೈವ್ಗೆ ಬಂದಿದ್ದೀವಿ. ಆಗತ್ತಾ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗುತ್ತಾ ಇವಾಗ? ನೋ. ನೋಡಿ, ಅವನು ಡಬಲ್ ತಳ್ಳಿರ್ಬೇಕು. ಡಬಲ್ ಮನೆ ಮೂವ್ ಮಾಡಿದ್ರೆ ಮಾತ್ರ ಬರುತ್ತೆ ಕ್ಯಾಪ್ಚರ್, ಎನ್ ಪರ್ಸೆಂಟ್ ರೂಲ್ಸ್ ಅಪ್ಲೈ ಆಗುತ್ತೆ. ನೋಡಿ, ಎಚ್ ಸಿಕ್ಸ್ ಅಲ್ಲಿ ಇದ್ದಾಗ ನೆಕ್ಸ್ಟ್ ಮೂವ್ ಇಲ್ಲಿ ಮಾಡಿದ್ರೆ ಬರಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ್ಲೂ ಫಿಫ್ತ್ ರ್ಯಾಂಕ್ ಅಲ್ಲೇ ಇರಬೇಕು, ಅವನು ಡಬಲ್ ಮನೆ ತಳ್ಳಿರ್ಬೇಕು. ಇದು ರೂಲ್, ಎನ್ ಪರ್ಸೆಂಟ್ ರೂಲ್ಸ್. ಅರ್ಥ ಆಯ್ತಾ? ಸೇಮ್ ಅರ್ಥ ಮಾಡ್ಕೊಳ್ಳಿ. ಸೇಮ್, ಈಗ ಇವನು ವೈಟ್ ಸ್ಕ್ವೇರ್ ಕ್ಷೇತ್ರಕ್ಕೆ ಬಂದಿದ್ದಾನೆ. ಯಾರು? ಬ್ಲಾಕ್ ಪಾನ್ ಏನ್ ಮಾಡಿದ್ದಾನೆ, ವೈಟ್ ಕ್ಷೇತ್ರಗಳಿಗೆ ಬಂದಿದ್ದಾನೆ, ವೈಟ್ ಇನ ಜೂರಿಸ್ಡಿಕ್ಷನ್ ಬಂದಿದ್ದಾನೆ. ಈಗ ನಾವು ಜಿ ಫೋರ್ ಗೆ ತಳ್ಳಿದ್ರೆ ಎನ್ ಪರ್ಸೆಂಟ್ ರೂಲ್ಸ್ ಅಪ್ಲೈ ಆಗತ್ತೆ. ಜಿ ತ್ರೀ ಇಟ್ಬಿಟ್ಟು ಕ್ಯಾಪ್ಚರ್ ಮಾಡಬಹುದು. ಇದು ನಮ್ಮ ಎನ್ ಪರ್ಸೆಂಟ್ ರೂಲ್ಸ್. ಧನ್ಯವಾದಗಳು. ಚದುರಂಗ ಆಡಿರಿ, ಚತುರರಾಗಿರಿ.